ಗೆಳೆಯರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಚೀನಾ ಅದೊಂದು ವಿಚಿತ್ರ ದೇಶ. ಅದನ್ನು ಅನ್ಪ್ರೆಡಿಕ್ಟಬಲ್ ಕಂಟ್ರಿ ಅಂತ ಕರೀತಾರೆ. ಅವರು ಮಾಡದೇ ಇರೋ ಕೆಲಸ ಇಲ್ಲ. ಚೀನಿಯರು ಏನನ್ನು ಬೇಕಾದರೂ ತಯಾರು ಮಾಡ್ತಾರೆ, ಯಾವ ಬ್ರ್ಯಾಂಡನ್ನು ಬೇಕಾದರೂ ನಕಲು ಮಾಡ್ತಾರೆ ಅನ್ನೋದು ಎಷ್ಟು ನಿಜಾನೋ, ಅವರು ಏನನ್ನು ಬೇಕಾದರೂ ನಾಶ ಮಾಡ್ತಾರೆ ಅನ್ನೋದು ಕೂಡ ಅಷ್ಟೇ ನಿಜ. ಚೀನಾ ಕೇವಲ ಕೈಗಾರಿಕೆಗಳಲ್ಲಿ ಮಾತ್ರ ಮುಂದುವರೆದಿಲ್ಲ, ಅದು ನೈಸರ್ಗಿಕ ಸಂಪನ್ಮೂಲಗಳ ಬಳಕೆಯಲ್ಲಿ ಕೂಡ ಇವತ್ತು ಹಿಂದೇನೂ ಬಿದ್ದಿಲ್ಲ. ಇವತ್ತು ಚೀನಾದಲ್ಲಿ ಎಷ್ಟು ಡ್ಯಾಮ್ಗಳಿವೆ ಅನ್ನೋದನ್ನು ಕೇಳಿಸ್ಕೊಂಡ್ರೂ ಕೂಡ ತಲೆ ಗಿರ್ರ ಅಂತ ತಿರುಗೋದಿಕ್ಕೆ ಶುರು ಮಾಡುತ್ತೆ. ಇದು ಕೇವಲ ಚೀನಾದಲ್ಲಿ ಮಾತ್ರ ಸಾಧ್ಯ ಅನ್ನಿಸೋಷ್ಟು ಡ್ಯಾಮ್ಗಳು ಇವತ್ತಲ್ಲಿವೆ. ಅಷ್ಟೇ ಅಲ್ಲ, ಡ್ಯಾಮ್ಗಳನ್ನು ಕಟ್ಟೋದವರಿಗೆ ಎಷ್ಟು ಸುಲಭನೋ ಅವುಗಳನ್ನು ಒಡೆದು ಹಾಕೋದು ಕೂಡ ಅಷ್ಟೇ ಸುಲಭ ಅನ್ನೋ ಹಾಗೆ, ಮೊನ್ನೆ ಯಾಂಗ್ಸೆ ನದಿಯ ಪ್ರವಾಹ ಮಟ್ಟವನ್ನು ಇಳಿಸೋದಕ್ಕಾಗಿ ಒಂದು ಡ್ಯಾಮನ್ನೇ ಒಡೆದು ಹಾಕಿದೆ ಚೀನಾ. ಡ್ಯಾಮ್ ಒಡೆದಿದ್ದಾರೆ ಅಂದ ಕೂಡಲೇ ಅದು ಯಾವುದೋ ಭಾರಿ ಡ್ಯಾಮನ್ನು ಒಡೆದು ಹಾಕಿಬಿಟ್ಟಿದ್ದಾರೆ ಅಂತ ಅಂದ್ಕೋಬೇಡಿ. ಅವರಲ್ಲಿ ಒಡೆದು ಹಾಕಿರೋದು ಯಾಂಗ್ಸೆ ನದಿಯ ಉಪನದಿಯಾಗಿರುವ ಚುಚೆ ನದಿಗೆ ನಿರ್ಮಿಸಲಾಗಿದ್ದ ಡ್ಯಾಮ್ ಒಂದನ್ನು. ಗೆಳೆಯರೆ, ಈ ಯಾಂಗ್ಸೆ ನದಿ ಇದೆಯಲ್ಲ, ಇದು ಚೀನಾದ ಪಾಲಿಗೆ ಅತ್ಯಂತ ಮುಖ್ಯವಾದ ನದಿ. ಈ ನದಿಯ ಮೂಲಕ ಚೀನಾ ಪಡ್ಕೊಳ್ತಿರೋ ಲಾಭಗಳು ಒಂದೆರಡಲ್ಲ. ಈ ನದಿಗೆ ಅಡ್ಡಲಾಗಿ ಕಟ್ಟಿರುವ ತ್ರೀ ಗಾರ್ಜಸ್ ಡ್ಯಾಮ್ನಿಂದ ಅತಿ ಹೆಚ್ಚು ವಿದ್ಯುತ್ ಉತ್ಪಾದನೆಯನ್ನು ಮಾಡಲಾಗ್ತಾ ಇದೆ. ಈ ನದಿಯನ್ನು ಜಲಸಾರಿಗೆಯ ವ್ಯವಸ್ಥೆಗಾಗಿ ಬಳಸ್ಕೊಳ್ತಾ ಇದ್ದಾರೆ. ಈ ನದಿಯ ನೀರನ್ನು ಕೃಷಿ ಚಟುವಟಿಕೆಗಳಿಗೆ ಬಳಸೋದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಅವರು ಮಾಡಿಕೊಂಡಿದ್ದಾರೆ. ಈ ನದಿಯಲ್ಲಿ ಮೀನುಗಾರಿಕೆ ನಡೆಯುತ್ತೆ. ಹೀಗೆ ಹತ್ತು ಹಲವು ಪ್ರಯೋಜನಗಳನ್ನು ಚೀನಾ ಈ ತ್ರೀ ಗಾರ್ಜಸ್ ಡ್ಯಾಮ್ನಿಂದ ಪಡ್ಕೊಳ್ತಾ ಇದೆ. ಇಷ್ಟೆಲ್ಲ ಆದರೂ ಈ ನದಿ ಚೀನಿಯರಿಗೆ ಆಗಾಗ ಆಪತ್ತನ್ನು ಕೂಡ ತಂದೊಡ್ಡುತ್ತಲೇ ಇರುತ್ತೆ. ಯಾಕೆ ಅಂದರೆ ಅಲ್ಲಿ ಯಾವಾಗ ಬೇಕಿದ್ದರೂ ಪ್ರವಾಹ ಬರಬಹುದು. ಆ ಪ್ರವಾಹ ಚೀನಾದ ಕೋಟ್ಯಂತರ ಜನರನ್ನು ನೀರಲ್ಲಿ ನಿಲ್ಲಿಸಬಹುದು. ಅಷ್ಟೊಂದು ಭಯಾನಕ ಈ ನದಿ. ಹಾಗಾದರೆ ಯಾಂಗ್ಸೆ ನದಿಯ ಬಗ್ಗೆ, ಇದಕ್ಕೆ ಅಡ್ಡ ನಿರ್ಮಿಸಲಾಗಿರುವ ಡ್ಯಾಮ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡಿಕೊಂಡು ಬರೋಣ, ಬನ್ನಿ. ಜಗತ್ತಿನ ಅತಿ ಉದ್ದದ ನದಿಗಳನ್ನು ಪಟ್ಟಿ ಮಾಡಿದರೆ ಅಮೆಜಾನ್ ನೈಲ್ ನದಿಗಳ ನಂತರ ಮೂರನೇ ಸ್ಥಾನದಲ್ಲಿ ನಿಲ್ಲುತ್ತೆ ಈ ಯಾಂಗ್ಸೆ. ಈ ನದಿ ಏಷ್ಯಾದಲ್ಲೇ ಅತಿ ಉದ್ದದ ನದಿ ಅನ್ನೋ ಹೆಗ್ಗಳಿಕೆಗೆ ಕೂಡ ಪಾತ್ರವಾಗಿದೆ. ಸುಮಾರು 6,300 ಕಿಲೋಮೀಟರ್ ಹರಿಯುವ ಈ ನದಿ ಟಿಬೆಟ್ನ ತಂಗುಳಾ ಪರ್ವತಗಳ ಸಾಲಲ್ಲಿ ಹುಟ್ಟುತ್ತೆ. ಅಲ್ಲಿಂದ ಹಿಮದ ಕಣಿವೆಯ ಮೂಲಕ ಹರಿಯೋ ಯಾಂಗ್ಸೆ ಕೋಲ್ಡ್ ಡೆಸರ್ಟ್ ಮೂಲಕ ಸಾಗಿ ಬರುತ್ತೆ. ಅಲ್ಲಿ ಈ ನದಿ ಕೆಂಪೆ ಇರೋದರಿಂದ ಇದನ್ನು ರೆಡ್ ರಿವರ್ ಅಂತ ಕೂಡ ಕರೀತಾರೆ. ಅಲ್ಲಿಂದ ಮುಂದೆ ಕಿಂಗಾಯ್, ಯುನಾನ್, ಸಿಚುವಾನ್, ಚಾಂಗ್ಕಿಂಗ್, ಹುಬೈ, ಹುನಾನ್, ಜಿಯಾಂಗ್ಸಿ, ಅನ್ಹುಯಿ, ಜಿಯಾಂಗ್ಸು ಹಾಗೂ ಶಾಂಘೈಗಳನ್ನು ದಾಟಿ ಪೂರ್ವ ಚೀನಾದ ಸಮುದ್ರವನ್ನು ತಲುಪುತ್ತೆ ಯಾಂಗ್ಸೆ. ಈ ನದಿ ಪಾತ್ರ ಚೀನಾದ 1/5 ಭಾಗದಷ್ಟು ಭೂಮಿಯನ್ನು ಆವರಿಸಿದೆ. ಅಷ್ಟೇ ಅಲ್ಲದೆ ಅಲ್ಲಿನ 1/3 ಜನ ಈ ನದಿಯ ಅಚ್ಚುಕಟ್ಟು ಪ್ರದೇಶದಲ್ಲಿ ವಾಸ ಮಾಡ್ತಾರೆ. ಈ ನದಿ ಪುರಾತನ ಕಾಲದಿಂದಲೂ ಕೂಡ ಚೀನಾದ ಜೀವನಾಡಿ ಅನ್ನಿಸ್ಕೊಂಡಿದೆ. ಈ ಯಾಂಗ್ಸೆ ಹರಿಯುವ ತ್ರೀ ಗಾರ್ಜಸ್ ಪ್ರದೇಶದಲ್ಲಿ ಸುಮಾರು 27,000 ವರ್ಷಗಳ ಹಿಂದೆಯೇ ಜನವಸತಿ ಇತ್ತು ಅನ್ನೋದಕ್ಕೆ ಪುರಾವೆಗಳು ಸಿಕ್ಕಿವೆ. ಗೆಳೆಯರೆ, ಗಾರ್ಜಸ್ ಅಂದರೆ ಗಿರಿಕಂದರಗಳು ಅಂತ ಅರ್ಥ. ಈ ಪ್ರದೇಶ 3 ಗಿರಿಕಂದರಗಳಿಂದ ಕೂಡಿರೋದ್ರಿಂದ ಇದನ್ನು ತ್ರೀ ಗಾರ್ಜಸ್ ಅಂತ ಕರೀತಾರೆ. ಈ ನದಿ ಪಾತ್ರದಲ್ಲಿ ಸುಮಾರು 5 ಮಿಲೇನಿಯಂ ವರ್ಷಗಳ ಹಿಂದೆ ಜನ ನೆಲೆಸಿದ್ರು ಅಂತ ಕೂಡ ಹೇಳಲಾಗುತ್ತೆ. ಶಕಪೂರ್ವ 278 ಕ್ವಿನ್ ವಂಶ ಈ ಯಾಂಗ್ಸೆ ನದಿಯ ಹೃದಯ ಭಾಗದಲ್ಲಿದ್ದ ಪ್ರದೇಶವನ್ನು ಗೆಲ್ಲೋದ್ರ ಮೂಲಕ ತನ್ನ ಸಾಮ್ರಾಜ್ಯವನ್ನು ಸ್ಥಾಪಿಸಿತ್ತು. ಅಲ್ಲಿಂದ ಇಲ್ಲಿವರೆಗೆ ಯಾಂಗ್ಸೆ ಚೀನಾದ ಬಹುಮುಖ್ಯ ಅಂಗವಾಗಿ ಉಳಿದುಬಿಟ್ಟಿದೆ. 1860 ಸುಮಾರಲ್ಲೇ ಈ ನದಿಯನ್ನು ಜಲಸಾರಿಗೆಗಾಗಿ ಬಳಕೆ ಮಾಡಲಾಗ್ತಾ ಇತ್ತು. ಈ ನದಿಯಲ್ಲಿ ದೋಣಿಗಳನ್ನು ಬಳಸೋದಕ್ಕೆ ಅಮೆರಿಕ ಹಾಗೂ ಫ್ರಾನ್ಸುಗಳು ಕಿತ್ತಾಡ್ಕೊಂಡಿದ್ವು. ಅವತ್ತಿಗೆ 2nd OPM ಯುದ್ಧ ಮುಗಿದು ಕಿಂಗ್ ಸಾಮ್ರಾಜ್ಯ ಪಾಶ್ಚಿಮಾತ್ಯರ ಮರ್ಜಿಯಲ್ಲಿದ್ದರಿಂದ ಹೀಗಾಗಿತ್ತು. ಸೊ ಈ ನದಿಯಲ್ಲಿ ಅವತ್ತಿಂದಲೂ ಕೂಡ ಸರಕು ಸರಂಜಾಮುಗಳನ್ನು ಹಾಗೂ ಜನರನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸುತ್ತಿದ್ದ ಉದಾಹರಣೆಗಳು ನಮಗೆ ಸಿಗುತ್ತವೆ. ಈಗ ಚೀನಾ ಆ ಕಾರ್ಯವನ್ನು ಆಧುನೀಕರಿಸಿ ಈ ನದಿಯಲ್ಲಿ ದೊಡ್ಡ ದೊಡ್ಡ ಹಡಗುಗಳ ಸಂಚಾರಕ್ಕೆ ವ್ಯವಸ್ಥೆ ಮಾಡಿದೆ. ಅಲ್ಲದೆ ಈ ನದಿಯ ಮೂಲಕ ಲಾಂಜ್ಗಳಲ್ಲಿ ಕಂಟೈನರ್ಗಳನ್ನು ಲಾರಿಗಳನ್ನು ಸಾಗಿಸೋದು ಕೂಡ ಉಂಟು.
ಎಷ್ಟೇ ಆದರೂ ಜಲ ಸಾರಿಗೆ ಬೇರೆಲ್ಲ ಸಾರಿಗೆಗಳಿಗೆ ಕಂಪೇರ್ ಮಾಡಿದರೆ ಕಡಿಮೆ ಖರ್ಚಿಂದ ಕೂಡಿದ್ದು. ಹೀಗಾಗಿ ಜಲ ಸಾರಿಗೆಯ ಅವಕಾಶ ಇದ್ದಾಗ ಅದನ್ನು ಸದ್ಬಳಕೆ ಮಾಡಿಕೊಳ್ಳೋದು ಜಾಣತನ, ಅದನ್ನು ಚೀನಾ ಅದ್ಭುತವಾಗಿ ಮಾಡ್ತಾ ಇದೆ. ಅಷ್ಟೇ ಅಲ್ಲದೆ ಈ ನದಿಯ ಇಕ್ಕೆಲಗಳಲ್ಲಿ ಸೂಕ್ತ ಸ್ಥಳಗಳನ್ನು ಹುಡುಕಿ ಅಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ಮಾಡೋದ್ರ ಕಡೆಗೆ ಕೂಡ ಚೀನಾ ಗಮನ ಹರಿಸಿದೆ. ಅದಕ್ಕೆ ಕಾರಣ ಈ ನದಿ ಪಾತ್ರ ಚೀನಾದ GDPಯ ಶೇಕಡ 20%ರಷ್ಟನ್ನು ಕೊಡುಗೆಯಾಗಿ ಕೊಡ್ತಾ ಇರೋದು. ಇಂಥ ಯಾಂಗ್ಸೆ ನದಿಗೆ ಒಂದು ಬೃಹತ್ತಾದ ಅಣೆಕಟ್ಟನ್ನು ಕಟ್ಟಲಾಗಿದೆ. ಅದನ್ನು ತ್ರೀ ಗಾರ್ಜಸ್ ಡ್ಯಾಮ್ ಅಂತಲೇ ಕರೀತಾರೆ. ಈ ಡ್ಯಾಮ್ ಕಟ್ಟೋದಕ್ಕೆ 100 ಶತಮಾನದ ಹಿಂದಿನಿಂದಲೂ ಚೀನಾ ಪ್ರಯತ್ನ ನಡೆಸಿತ್ತು. 1919ರಲ್ಲೇ ಈ ನದಿಗೆ ಅಡ್ಡ ಡ್ಯಾಮ್ ಅನ್ನು ನಿರ್ಮಿಸಿ 22 ಗಿಗಾವ್ಯಾಟ್ನಷ್ಟು ವಿದ್ಯುತ್ತನ್ನು ಉತ್ಪಾದನೆ ಮಾಡಬಹುದು ಅಂತ ಲೆಕ್ಕ ಹಾಕಿತ್ತು ಚೀನಾ. ಆದರೆ ಅದು ಕಾರ್ಯರೂಪಕ್ಕೆ ಬರಲಿಲ್ಲ. ಇನ್ನು 1944ರ ಹೊತ್ತಿಗೆ ಅಮೆರಿಕದ ಇಂಜಿನಿಯರ್ಗಳು ಈ ನದಿಗೆ ಡ್ಯಾಮ್ ಕಟ್ಟೋದಕ್ಕೆ ಸರ್ವೆ ನಡೆಸಿ ಒಂದು ಪ್ಲಾನ್ ಅನ್ನು ಕೂಡ ಸಿದ್ಧ ಮಾಡಿದರು. ಅದರ ಜೊತೆಗೆ 54 ಮಂದಿ ಚೀನಾದ ಇಂಜಿನಿಯರ್ಗಳನ್ನು ಅಮೆರಿಕಕ್ಕೆ ಕರೆಸ್ಕೊಂಡು ಡ್ಯಾಮ್ ನಿರ್ಮಾಣದ ಬಗ್ಗೆ ಟ್ರೈನಿಂಗ್ ಕೊಡೋದಕ್ಕೆ ಕೂಡ ಅಮೆರಿಕ ಮುಂದಾಯಿತು. ಆದರೆ 1949ರಲ್ಲಿ ಚೀನಾದ ಆಡಳಿತ ಮಾವೋನ ಕೈಗೆ ಬಂದ ನಂತರ ಅಮೆರಿಕದ ಈ ಪ್ರಾಜೆಕ್ಟ್ ನಿಂತೋಯಿತು. ಆ ನಂತರ ಮಾವೋ ಕಾಲದಲ್ಲಿ ಕೂಡ ಯಾಂಗ್ಸೆಗೆ ದೊಡ್ಡ ಅಣೆಕಟ್ಟೊಂದನ್ನು ಕಟ್ಟೋದಕ್ಕೆ ಸರ್ವೆಗಳು ನಡೆದವು. ಆದರೆ ಅದ್ಯಾವುದು ಕೂಡ ಯಶಸ್ವಿಯಾಗಲಿಲ್ಲ. ಹೀಗಿರುವಾಗಲೇ 1992ರಲ್ಲಿ ಚೀನಾದ ಪ್ರೀಮಿಯರ್ ಆಗಿದ್ದ ಲಿಪೆಂಗ್ ಈ ಪ್ರಾಜೆಕ್ಟನ್ನು ಸ್ಟಾರ್ಟ್ ಮಾಡೋದಕ್ಕೆ ನ್ಯಾಷನಲ್ ಪೀಪಲ್ಸ್ ಕಾಂಗ್ರೆಸ್ನ ಒಪ್ಪಿಗೆಯನ್ನು ಪಡ್ಕೋತಾರೆ. ಅಲ್ಲವತ್ತು ಸಾಕಷ್ಟು ಜನ ಒಲ್ಲದ ಮನಸ್ಸಿನಿಂದಲೇ ಈ ಪ್ರಾಜೆಕ್ಟ್ಗೆ ಒಪ್ಪಿಗೆ ಕೊಟ್ಟರು. ಸೊ ಕಡೆಗೆ 1994ರಲ್ಲಿ ಚೀನಾದ ಹುಬೈ ಪ್ರಾಂತ್ಯದ ಸ್ಯಾಂಡ್ ಉಪಿಂಗ್ ಬಳಿ ಡ್ಯಾಮ್ ನಿರ್ಮಿಸೋದಕ್ಕೆ ಶಂಕುಸ್ಥಾಪನೆಯನ್ನು ಮಾಡಲಾಯಿತು. ಆ ಡ್ಯಾಮ್ 2006ರ ಹೊತ್ತಿಗೆ ಡ್ಯಾಮ್ ನಿರ್ಮಾಣದ ಕಾಮಗಾರಿ ಪೂರ್ಣಗೊಳ್ಳಿತು. 2009ರ ಹೊತ್ತಿಗೆ ಅದರ ಚಿಕ್ಕ ಪುಟ್ಟ ಕೆಲಸಗಳು ಸೇರಿದ ಹಾಗೆ ಎಲ್ಲವೂ ಮುಗಿದು ಹೋಗಿ 2012ರ ಹೊತ್ತಿಗೆ ಅಲ್ಲಿ ವಿದ್ಯುತ್ ಉತ್ಪಾದನೆ ಕೂಡ ಶುರುವಾಯಿತು. ಇದು ಚೀನಿ ಸರ್ಕಾರ ಕೆಲಸ ಮಾಡುವ ಸ್ಪೀಡು. ಗೆಳೆಯರೇ, ಈ ಡ್ಯಾಮ್ ವಿಶ್ವದ ಅತಿದೊಡ್ಡ ಡ್ಯಾಮ್ಗಳ ಪೈಕಿ ಮೊದಲ ಸಾಲಲ್ಲಿ ನಿಲ್ಲುತ್ತೆ. 2006ರಲ್ಲಿ ಈ ಡ್ಯಾಮ್ ಪೂರ್ಣ ಆಗೋವರೆಗೆ ವೆನೆಜುಲಾದಲ್ಲಿರೋ ಗುರಿ ಡ್ಯಾಮ್ ಜಗತ್ತಿನ ಅತಿದೊಡ್ಡ ಡ್ಯಾಮ್ ಅನ್ನಿಸ್ಕೊಂಡಿತ್ತು. ಅದರ ನಂತರದ ದೊಡ್ಡ ಡ್ಯಾಮ್ ಅನ್ನಿಸ್ಕೊಂಡಿದ್ದು ಬ್ರುಜಲ್ ಮತ್ತು ಪೆರ್ಗ್ವೆ ನಡುವೆ ಇರುವ ಇಥೈಪು ಡ್ಯಾಮ್. ಅಂದಹಾಗೆ ಈ ತ್ರೀ ಗಾರ್ಜಸ್ ಡ್ಯಾಮ್ 2335 ಮೀಟರ್ ಉದ್ದ ಇದ್ದು ಸಮುದ್ರ ಮಟ್ಟದಿಂದ 175 ಮೀಟರ್ ಎತ್ತರ ಇದೆ. ಈ ಡ್ಯಾಮ್ನಿಂದ ಸುಮಾರು 660 ಕಿಲೋಮೀಟರ್ ವರೆಗೆ ಹಿನ್ನೀರು ನಿಲ್ಲುತ್ತೆ. ಈ ಡ್ಯಾಮ್ ಒಟ್ಟು 1388.93 TMC ನೀರನ್ನು ಸಂಗ್ರಹಿಸಿಟ್ಟುಕೊಳ್ಳಬಲ್ಲ ಸಾಮರ್ಥ್ಯವನ್ನು ಹೊಂದಿದೆ. ಗೆಳೆಯರೇ, 1388 TMC ಅಂದರೆ ಎಷ್ಟು ಗೊತ್ತಾ? ನಮ್ಮ KRS ಡ್ಯಾಮ್ ಇದೆಯಲ್ಲ, ಆದರೆ 28 ಪಟ್ಟು ಹೆಚ್ಚು. ಇನ್ನು ನಮ್ಮ ಭಾರತದ ಅತಿದೊಡ್ಡ ಡ್ಯಾಮ್ ಆಗಿರೋ ನಾಗಾರ್ಜುನ ಸಾಗರದ 3.25 ಪಟ್ಟು ದೊಡ್ಡದು ಈ ಡ್ಯಾಮ್. ಇಲ್ಲಿ ವರ್ಷಕ್ಕೆ ಹೆಚ್ಚು ಕಡಿಮೆ 22,500 ಮೆಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದನೆ ಮಾಡಲಾಗುತ್ತೆ. ಇಷ್ಟು ವಿದ್ಯುತ್ತನ್ನು ನಾವೇನಾದರೂ ಕಲ್ಲಿದ್ದಲನ್ನು ಬಳಸಿ ಉತ್ಪಾದಿಸಬೇಕು ಅಂದರೆ ಸುಮಾರು 50 ಮಿಲಿಯನ್ ಟನ್ನಷ್ಟು ಕಲ್ಲಿದ್ದಲು ಬೇಕು. ಹೀಗಾಗಿಯೇ ಈ ಡ್ಯಾಮ್ ಚೀನಾಕ್ಕೆ ವಿದ್ಯುತ್ತನ್ನು ಉತ್ಪಾದಿಸಿಕೊಡೋದ್ರ ಜೊತೆಗೆ ಅಲ್ಲಿನ ಪರಿಸರವನ್ನು ಉಳಿಸೋ ಕೆಲಸ ಕೂಡ ಮಾಡ್ತಾ ಇದೆ. ಚೀನಾ ಈ ಡ್ಯಾಮ್ ನಿರ್ಮಾಣವನ್ನು ಸಾಮಾಜಿಕ ಮತ್ತು ಆರ್ಥಿಕ ಯಶಸ್ಸು ಅಂತ ಭಾವಿಸಿದೆ. ಈ ಡ್ಯಾಮ್ ನಿರ್ಮಾಣದಿಂದ ಸುಮಾರು 1.3 ಮಿಲಿಯನ್ ಜನ ಅವತ್ತಿಗೆ ನಿರ್ವಸಿತಿಕರಾಗಿದ್ದರು. ಆದರೆ ಅವರೆಲ್ಲರಿಗೂ ಕೂಡ ಬೇರೆ ಕಡೆಗಳಲ್ಲಿ ಜಾಗ ಕೊಡಲಾಗಿದೆ. ಈ ಡ್ಯಾಮ್ ನಿರ್ಮಾಣದಿಂದ ದೇಶದ ಒಳಗಿನ ಜಲ ಸಾರಿಗೆಗೆ ಹೆಚ್ಚಿನ ಶಕ್ತಿ ಬಂದಿದೆ. ಇನ್ನೂ ಕೆಲ ತಿಂಗಳಲ್ಲಿ ಈ ಡ್ಯಾಮ್ ಬಳಿ ಶಿಪ್ ಲಿಫ್ಟಿಂಗ್ ಕೌಂಟರ್ಗಳನ್ನು ಕೂಡ ಚೀನಾ ಉದ್ಘಾಟಿಸಲಿದ್ದು, ಹಾಗೇನಾದರೂ ಆದರೆ 1,000 ಕಿಲೋಮೀಟರ್ ದೂರದ ಪೂರ್ವ ಚೀನಾ ಸಮುದ್ರವನ್ನು ಜಲಮಾರ್ಗದ ಮೂಲಕವೇ ತಲುಪೋದಕ್ಕೆ ಸಹಾಯವಾಗುತ್ತೆ. ಗೆಳೆಯರೇ, ಈ ಡ್ಯಾಮ್ ನಿರ್ಮಾಣದಿಂದ ಒಂದಷ್ಟು ಉಪಯೋಗಗಳಾದರೆ ಮತ್ತಷ್ಟು ಅನಾನುಕೂಲಗಳು ಕೂಡ ಆಗ್ತಾ ಇವೆ. 2009ರಿಂದ 2014ರವರೆಗೆ ಈ ಡ್ಯಾಮ್ ನಿರ್ಮಾಣದ ನಂತರ ಈ ಭಾಗದಲ್ಲಿ ಪ್ರವಾಹ ಹೆಚ್ಚಾಗಿತ್ತು. ಸತತ 5 ವರ್ಷಗಳ ಕಾಲ ಯಾಂಗ್ಸೆ ನದಿಯ ಹಿನ್ನೀರು 100,000 ಮಂದಿಯನ್ನು ನಿರ್ವಸಿತರನ್ನಾಗಿ ಮಾಡಿತು. ಈಗ ಅಂಥದ್ದೇ ಪ್ರವಾಹ ಮತ್ತೆ ಬಂದಿದೆ. ಈಗಾಗಲೇ ಈ ಡ್ಯಾಮ್ ಸಂಪೂರ್ಣವಾಗಿ ಭರ್ತಿಯಾಗಿದ್ದು
170 ಮೀಟರ್ ವರೆಗೆ ನೀರು ಈ ಡ್ಯಾಮಲ್ಲಿದೆ. ಹೀಗಾಗಿ ಡ್ಯಾಮ್ನ ಕ್ರಸ್ಟ್ ಗೇಟ್ಗಳನ್ನು ಓಪನ್ ಮಾಡಿದ್ದಾರೆ. ಅಷ್ಟಾದರೂ ಕೂಡ ಹಿನ್ನೀರಿನ ಪ್ರವಾಹ ಕಡಿಮೆ ಆಗಿಲ್ಲ. ಇದರ ಜೊತೆಗೆ ಈ ಡ್ಯಾಮ್ ನಿರ್ಮಾಣದ ನಂತರ ಹಿನ್ನೀರಿನ ಕಾರಣದಿಂದ ನದಿಯ ಸಾಕಷ್ಟು ಕಡೆಗಳಲ್ಲಿ ಭೂಕುಸಿತ ಉಂಟಾಗಿತ್ತು. ಅಷ್ಟೇ ಅಲ್ಲ, ಇಷ್ಟೊಂದು ಪ್ರಮಾಣದ ನೀರನ್ನು ಕೃತಕವಾಗಿ ಹಿಡಿದಿಟ್ಟಿರೋದ್ರಿಂದ ಭೂಮಿಯ ಭಾರ ಹೆಚ್ಚಾಗಿ ಅದರ ಚಲನೆ 0.00006 ಸೆಕೆಂಡ್ನಷ್ಟು ನಿಧಾನವಾಗ್ತಾ ಬರುತ್ತೆ ಅಂತ ತಜ್ಞರು ತಿಳಿಸ್ತಾ ಇದ್ದಾರೆ. ಅಲ್ಲದೆ ಇದು ಸಾಕಷ್ಟು ಭೂಕಂಪನಕ್ಕೆ ಕೂಡ ಕಾರಣ ಆಗಬಹುದು ಅನ್ನೋ ಅನುಮಾನಗಳನ್ನು ಕೂಡ ಅವರು ಹೊರಹಾಕ್ತಾ ಇದ್ದಾರೆ. ಇದನ್ನು ಚೀನಾದಲ್ಲಿರೋ ಸಾಕಷ್ಟು ಮಂದಿ ತಜ್ಞರು ಕೂಡ ಒಪ್ಪಿಕೊಳ್ತಾ ಇರೋದು ಕೋಟ್ಯಂತರ ಮಂದಿಯಲ್ಲಿ ಭಯವನ್ನು ಉಂಟು ಮಾಡ್ತಾ ಇದೆ. ಈ ಡ್ಯಾಮ್ನಿಂದ ಸುಮಾರು 1,000 ಕಿಲೋಮೀಟರ್ ದೂರದಲ್ಲಿ ಸಮುದ್ರ ಇದ್ದು ಒಂದು ವೇಳೆ ಡ್ಯಾಮ್ ಏನಾದರೂ ಒಡೆದು ಹೋದರೆ ಕೋಟ್ಯಂತರ ಜನರ ಜೀವ ಹಾರಿ ಹೋಗುತ್ತೆ. ಹಾಗಾಗಿನೇ ಇದನ್ನು ಜಗತ್ತಿನ ಅತಿದೊಡ್ಡ ಜಲಬಾಂಬ್ ಅಂತ ಕೂಡ ಹೇಳ್ತಾರೆ. ಆದರೆ ಇದು ಯಾವುದಕ್ಕೂ ಚೀನಾ ಸರ್ಕಾರ ಇವತ್ತಿನವರೆಗೆ ತಲೆ ಕೆಡಿಸ್ಕೊಂಡಿಲ್ಲ. ಅವರಿಲ್ಲಿ ದಿನಕ್ಕೆ ಎಷ್ಟು ಕರೆಂಟ್ ಉತ್ಪಾದನೆ ಆಗ್ತಾ ಇದೆ, ಇದರಿಂದ ಎಷ್ಟು ಎಕರೆ ಪ್ರದೇಶಕ್ಕೆ ನೀರು ಕೊಡಬಹುದು, ಇಲ್ಲಿ ಮಾಡಿರೋ ಜಲಸಾರಿಗೆಯಿಂದ ಎಷ್ಟು ಲಾಭ ಆಗ್ತಾ ಇದೆ ಅನ್ನೋದನ್ನಷ್ಟೇ ಲೆಕ್ಕ ಹಾಕ್ತಾ ಇದ್ದಾರೆ. ಗೆಳೆಯರೇ, ಇದು ಚೀನಾದಲ್ಲಿರುವ ಜಗತ್ತಿನ ಅತಿದೊಡ್ಡ ಡ್ಯಾಮ್ ಹಾಗೂ ಜಗತ್ತಿನ 3ನೇ ಅತಿದೊಡ್ಡ ನದಿಯ ಬಗೆಗಿನ ಪರಿಚಯ. ಮುಂದಿನ ವಿಡಿಯೋದಲ್ಲಿ ಇಂಥದ್ದೇ ಮತ್ತೊಂದು ವಿಶೇಷ ಮಾಹಿತಿಯನ್ನು ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.